ಅಮ್ಮನೇ ನನಗ್ ಬೈಬಹುದು, ಜುಟ್ಟು ಹಿಡ್ಕೊಂಡು ಹೊಡಿಬಹುದು, ಇನ್ಯಾವುದು ಬೇಡ. ಡಿವೋರ್ಸ್ ವಿಷಯ ಅನ್ಕೋತಾದ್ರೆ ಸಾಕು ಅಮ್ಮ ನನ್ನ ತೂವಲಕ್ಕೆ. ಈಗ ಯಾರ್ಯಾರು ನನ್ನನ್ನು ಇಷ್ಟಪಡ್ತಿದಾರೋ ಅವರೆಲ್ಲ ನನ್ನನ್ನು ದ್ವೇಷ ಮಾಡ್ಬೋದು. ಅದಂತೂ ನಿಜ ಅಣ್ಣ. ನಾನು ಆ ಗುಂಪಿಗೆ ಸೇರಲ್ಲ. ನನ್ನ ಅಗ್ನಿ ಪರೀಕ್ಷೆ ಅಂತ ಅನ್ಕೊಂತೀನಿ. ನಿನ್ನ ಬೆನ್ನಿಗೆ ನಿಂತು ಬೆಂಬಲ ಕೊಡ್ತೀನಿ. ನಿನ್ನ ನಿರ್ಧಾರನ ಯಾವತ್ತೂ ಪ್ರಶ್ನೆ ಮಾಡಲ್ಲ. ನೀನ್ ಇದ್ರಲ್ಲಿ ಗೆಲ್ಲು ಸೋಲು ಏನೇ ಆದ್ರೂ ನಾನು ನಿನ್ನ ಆಧಾರವಾಗಿರ್ತೀನಿ. ನಿನಗೆ ತುಂಬಾ ಕಷ್ಟ ಆಗ್ತಿದೆ ಅನ್ಸಿದ್ರೆ ನನಗೊಂದು ಫೋನ್ ಮಾಡು, ಮಾತಾಡು. ತನು ವಿಷಯದಲ್ಲೂ ಅಷ್ಟೇ, ಒಡ ಹೊಡೆದವಳು ತವ್ರ ಮನೆ ಅನ್ನೋ ಮೋಹ ಇಟ್ಕೋಬೇಡ. ಈ ಮನೆಗೆ ದ್ರೋಹ ಮಾಡಬೇಡ. ನೀನ್ ಮಾಡಲ್ಲ ಅಂತ ಗೊತ್ತು, ಆದ್ರೂ ಹೇಳ್ತಾ ಇದ್ದೀನಿ. ಬರ್ಲ, ಅವರೆಲ್ಲರೂ ರಸ್ತೆಯಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಬರ್ತೀನಿ, ಹುಷಾರು. ಥ್ಯಾಂಕ್ಸ್ ಅಣ್ಣ. ಅಂತೂ ಇಂತೂ ಎಲ್ಲ ತೊಳಗಿದ್ರು. ಅವ್ರ ಪಾಡಿಗೆ ಅವರು ಏನೋ ಮಾತಾಡ್ಕೊಳ್ತಾ ಇದ್ರು, ಬಟ್ ಏನ್ ಮಾತಾಡ್ಕೊಳ್ತಾ ಇದ್ರು ಅದು ಗೊತ್ತಾಗ್ಲಿಲ್ಲ. ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಮ್ ತಂಟೆಗೆ ಬರ್ತಿದ್ರೆ ಸಾಕು. ನನ್ಗೆ ಆ ವಾಣಿನ್ ಕಂಡ್ರೆ ಆಗಲ್ಲ. ಏನ್ ಹೆಂಗ್ಸು, ನೋಟ್ ನೋಡಿದ್ರೆ ಒಳ್ಳೆ ನಾಯಿ ತರ ಆಡ್ತಾಳೆ. 1,000 ರೂಪಾಯಿ ನೋಡ್ದೆ, ಮಗಳಿಗೆ ಕೊಟ್ಟಿದ್ದನ್ನ ಅವಳು ಕಿತ್ಕೊಳ್ಳಲ್ಲ. ನನ್ಗಂಥವ್ರೆ ಒಬ್ರು ಬೇಕಿತ್ತು. ಏನು ಅಂಥವ್ರೆ ಒಬ್ರು ಬೇಕಿತ್ತ? ಯಾಕೆ ಅವಳಿಂದ ಏನ್ ಕೆಲ್ಸ ಆಗುತ್ತೆ ನಿಮ್ಗೆ? ಅವಳು ಹತ್ರ ಬಂದ್ರೆ ಕಥೆ ಸಿಗ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನಿನ್ನ ಈಡಿಯಟ್ ಅಂತ ಕರೆಯೋದು? ಯಾರ್ಯಾರ ಜೊತೆ ಹೇಗೆ ಇರ್ಬೇಕು, ಯಾರಿಂದ ಏನ್ ಲಾಭ, ಇದೆಲ್ಲ ನಿನಗೆ ಗೊತ್ತೇ ಆಗಲ್ಲ. ಅವಳ ಮಾತನ್ನ ಯಾರು ಕೇರ್ ಮಾಡ್ತಾರೆ? ಅವಳಂತ ಚಿಲ್ಲರೆ ಜನಗಳಿಂದ ಏನ್ ಉಪಯೋಗ? ನೋಟ್ಗೆ ಹೇಗ್ ಬೆಲೆ ಇರುತ್ತೋ ಚಿಲ್ಲರೆ ಕಾಸಿಗೂ ಹಾಗೆ ಬೆಲೆ ಇರುತ್ತೆ. ಕೆಲವೊಂದ್ ಕೆಲ್ಸಕ್ಕೆ ನೋಟಿನ ಕಟ್ಕೊಟ್ರೆ ಆಗಲ್ಲ, ಚಿಲ್ಲರೆ ಕಾಸೆ ಕೊಡ್ಬೇಕು. ಆ ವಾಣಿಯಿಂದ ನಿನ್ಗೇನ್ ಹೆಲ್ಪ್ ಆಗುತ್ತೆ? ಹೇಗೆ ಅಂತ ಈಗಲೇ ಹೇಳೋಕ್ಕಾಗಲ್ಲ, ಬಟ್ ಉಪಯೋಗ ಖಂಡಿತ ಇದೆ. ಬಂದವರೆಲ್ಲ ಹಾಗೆ ಹೋದ್ರು, ಮದುವೆ ವಿಚಾರ ಪ್ರಸ್ತಾಪನೆ ಮಾಡಲಿಲ್ಲ. ಸನ್ನಿಧಿ ಏನೋ ಹೇಳಿರ್ಬಹುದು. ಅವಳು ಏನ್ ಹೇಳಿರ್ಬಹುದು? ಅವ್ರು ಊಟನೂ ಮಾಡಲಿಲ್ಲ, ಹಾಗೆ ವಾಪಸ್ ಹೊರಡೋದ್ರು. ಹಾ, ನನಗೆ ಈಗ ಅರ್ಥ ಆಯ್ತು. ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ವಾಣಿಗೆ ಫೋನ್ ಮಾಡ್ಬೇಕು, ಕರೆಕ್ಟಾ? ಅವಳಿಗೊಂದಿಷ್ಟು ದುಡ್ಡು ಕೊಟ್ಟು ಆಗಾಗ ಫೋನ್ ಮಾಡು ಅಂತ ಹೇಳ್ಬೇಕು. ಅತ್ತಿ ಬುದ್ಧಿವಂತಿಕೆ ತೋರಿಸ್ಬೇಡ, ಸುಮ್ಮನೆ ರೂಮ್ ಹೋಗಿ ಮಲ್ಕೋ.